ಅದೇ ರೀತಿ ಕೂಗಾಡಿದ್ದು ಪೇಷಂಟ್ ಮುಂದೆ. ಒಂದು ವಾಚ್ಮ್ಯಾನಿಗೆ ಮರ್ಯಾದೆ ಕೊಡಲ್ಲ, ಒಂದು ಪೇಷಂಟಿಗೆ ಮರ್ಯಾದೆ ಕೊಡಲ್ಲ. ಇವರೇ ಎಲ್ಲ ಪ್ರತಿಯೊಂದು ಅಂತ ಮಾತಾಡ್ತಾರೆ. ಅವ್ರ ಕಷ್ಟ, ಅವ್ರ 100 ಕಷ್ಟ ಇದೆ. ಅವ್ರ ಕಷ್ಟ ಹೇಳ್ಕೊಳಕ್ ಬಂದ್ರೆ ಕೇಳಿದ್ದು ಬೆಡ್ ಕೇಳಿದ್ದು ಅಷ್ಟೇ. ಅವ್ರು ಕೇಳಿದ್ದು ಇದೇ ಕೊಡಲ್ಲ, ಪ್ರೈವೇಟ್ಗೆ ಹೋಗಿ. ಇನ್ನೇನಕ್ಕೆ ಗೌರ್ಮೆಂಟ್ ಆಸ್ಪತ್ರೆ ಅನ್ನೋದು? ಎಲ್ಲ ದುಡ್ಡಿರೋರೇ ಬರ್ಬೇಕಾ? ಇಲ್ಲಿ ಯಾರು ಬಡವ್ರಿಗೆ ಅನ್ಯಾಯ ಆಗ್ತಾರದ್ ಕೇಳ್ತಾ ಇಲ್ಲ ಸರ್. ದುಡ್ಡು ಲಂಚ ಕೊಟ್ರೆ ಕೊಟ್ರೆ ಏನ್ ಬೇಕಂದ್ರೂ ಮಾಡ್ತಾರೆ. ಇದನ್ ಕೇಳೋರು ಯಾರೂ ಇಲ್ಲ. ಪೇಷಂಟ್ ಅಲ್ಲಿ ಬೆಡ್ ಇದ್ರೆ ಕೂಡ ಕೊಡ್ತಾ ಇಲ್ವಲ್ಲ ಅಮ್ಮ. ಕರ್ಸಿ ಸರ್, ಅವ್ರ ಕರ್ಸಿ ಫಸ್ಟ್. ಅಂತವ್ರು ಬೇಕಂತ ಆಸ್ಪತ್ರೆಗೆ? ಅದು ಅವ್ರು ಬೆಳಗ್ಗೆ ಅಂತ ಸುಮ್ಮನೆ ಇರ್ತಾರ? ಅವ್ರು ಎಷ್ಟು ಅಂತ ಅವಾಯ್ಡ್ ಮಾಡ್ತಾರೆ? ಯಾವ ಪೊಲೀಸ್ ಬರಯ್ಯ ಇಲ್ಲಿ ಅಂತಂದ್ರೆ ಏನ್ ಸರ್ ಅದು ಅರ್ಥ? ಅವ್ರು ಸುಮ್ಮನೆ ಅವ್ರಿಗೇನು ಇದಿಲ್ವಾ, ಮ್ಯಾನೇಜ್ ಇಲ್ವಾ ಅವ್ರು ಕೊಡೋದಕ್ಕೆ? ಫಸ್ಟ್ ಮೇಡಮ್ ಯಾರು ಅಂತ ಕರ್ಸ್ಬಿಟ್ಟು ಮಾತಾಡಿ ಮೇಡಮ್ ಸರ್, ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಬಂದವ್ರಿಗೂ ಅಷ್ಟೇ, ಆಯಾ ಆಸ್ಪತ್ರೆಯಲ್ಲೂ ಅಷ್ಟೇ, ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಅದೇ ರೀತಿ ಮಾತಾಡಿದಾರೆ ಅವರು. ಅದು ಸುರಕ್ಷಿತದಲ್ಲಿ ಇವರೇ ಮೇಡಮ್ ಮರ್ಯಾದೆ. ಅವ್ರು ಡಾಕ್ಟರ್ ಇರ್ಬೋದು, ಅಟ್ಲೀಸ್ಟ್ ಅವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಅವರು ಬೆಳಗ್ಗೆಯಿಂದ ತಾಯಲ್ವಾ? ಬಾಯಿ ಬಂತಂದ್ರೆ ಕೆಟ್ಟ ಮಾತುಗಳೇ ಬರೋದ ಮೇಡಮ್ ಬಾಯಲ್ಲಿ? ನಾನು ರಿಸೈನ್ ಮಾಡ್ಬಿಡ್ತೀನಿ, ನಾನು ರಿಸೈನ್ ಮಾಡ್ಬಿಡ್ತೀನಿ. ಅದೇ ರೀತಿ ಕೂಗಾಡಿದ್ದು ಪೇಷಂಟ್ ಮುಂದೆ. ಒಂದು ವಾಚ್ಮ್ಯಾನಿಗೆ ಮರ್ಯಾದೆ ಕೊಡಲ್ಲ, ಒಂದು ಪೇಷಂಟಿಗೆ ಮರ್ಯಾದೆ ಕೊಡಲ್ಲ. ಇವರೇ ಎಲ್ಲ ಪ್ರತಿಯೊಂದು ಅಂತ ಮಾತಾಡ್ತಾರೆ. ಅವ್ರ ಕಷ್ಟ, ಅವ್ರ 100 ಕಷ್ಟ ಇದೆ. ಅವ್ರ ಕಷ್ಟ ಹೇಳ್ಕೊಳಕ್ ಬಂದ್ರೆ ಕೇಳಿದ್ದು ಬೆಡ್ ಕೇಳಿದ್ದು ಅಷ್ಟೇ. ಅವ್ರು ಕೇಳಿದ್ದು ಇದೇ ಕೊಡಲ್ಲ, ಪ್ರೈವೇಟ್ಗೆ ಹೋಗಿ. ಇನ್ನೇನಕ್ಕೆ ಗೌರ್ಮೆಂಟ್ ಆಸ್ಪತ್ರೆ ಅನ್ನೋದು? ಎಲ್ಲ ದುಡ್ಡಿರೋರೇ ಬರ್ಬೇಕಾ? ಇಲ್ಲಿ ಯಾರು ಬಡವ್ರಿಗೆ ಅನ್ಯಾಯ ಆಗ್ತಾರದ್ ಕೇಳ್ತಾ ಇಲ್ಲ ಸರ್. ದುಡ್ಡು ಲಂಚ ಕೊಟ್ರೆ ಕೊಟ್ರೆ ಏನ್ ಬೇಕಂದ್ರೂ ಮಾಡ್ತಾರೆ. ಇದನ್ನ ಕೇಳೋರು ಯಾರೂ ಇಲ್ಲ. ಪೇಷಂಟ್ ಅಲ್ಲಿ ಬೆಡ್ ಇದ್ರೆ ಕೂಡ ಕೊಡ್ತಾ ಇಲ್ವಲ್ಲ ಅಮ್ಮ. ಕರ್ಸಿ ಸರ್, ಅವ್ರ ಕರ್ಸಿ ಫಸ್ಟ್. ಅಂತವ್ರು ಬೇಕಂತ ಆಸ್ಪತ್ರೆಗೆ? ಅದು ಅವ್ರು ಬೆಳಗ್ಗೆ ಅಂತ ಸುಮ್ಮನೆ ಇರ್ತಾರ? ಅವ್ರು ಎಷ್ಟು ಅಂತ ಅವಾಯ್ಡ್ ಮಾಡ್ತಾರೆ? ಯಾವ ಪೊಲೀಸ್ ಬರಯ್ಯ ಇಲ್ಲಿ ಅಂತಂದ್ರೆ ಏನ್ ಸರ್ ಅದು ಅರ್ಥ? ಅವ್ರು ಸುಮ್ಮನೆ ಅವ್ರಿಗೇನು ಇದಿಲ್ವಾ, ಮ್ಯಾನೇಜ್ ಇಲ್ವಾ ಅವ್ರು ಕೊಡೋದಕ್ಕೆ? ಫಸ್ಟ್ ಮೇಡಮ್ ಯಾರು ಅಂತ ಕರ್ಸ್ಬಿಟ್ಟು ಮಾತಾಡಿ ಮೇಡಮ್ ಸರ್, ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೆ ಬಂದವ್ರಿಗೂ ಅಷ್ಟೇ, ಆಯಾ ಆಸ್ಪತ್ರೆಯಲ್ಲೂ ಅಷ್ಟೇ, ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಅದೇ ರೀತಿ ಮಾತಾಡಿದಾರೆ ಅವರು. ಅದು ಸುರಕ್ಷಿತದಲ್ಲಿ ಇವರೇ ಮೇಡಮ್ ಮರ್ಯಾದೆ. ಅವ್ರು ಡಾಕ್ಟರ್ ಇರ್ಬೋದು, ಅಟ್ಲೀಸ್ಟ್ ಅವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಅವ್ರು ಬೆಳಗ್ಗೆಯಿಂದ ತಾಯಲ್ವಾ? ಬಾಯಿ ಬಂತಂದ್ರೆ ಕೆಟ್ಟ ಮಾತುಗಳೇ ಬರೋದ ಮೇಡಮ್ ಬಾಯಲ್ಲಿ. ನಾನು ರಿಸೈನ್ ಮಾಡ್ಬಿಡ್ತೀನಿ, ನಾನು ರಿಸೈನ್ ಮಾಡ್ಬಿಡ್ತೀನಿ. ಬಾಯಿ ಬಂತಂದ್ರೆ ಕೆಟ್ಟ ಮಾತುಗಳೇ ಬರೋದ ಮೇಡಮ್ ಬಾಯಲ್ಲಿ. ನಾನು ರಿಸೈನ್ ಮಾಡ್ಬಿಡ್ತೀನಿ, ನಾನು ರಿಸೈನ್ ಮಾಡ್ಬಿಡ್ತೀನಿ.